ಹಾಯ್ ಫ್ರೆಂಡ್ಸ್ ಇವತ್ತು ನಿಮಗೆ ಆಂಧ್ರ ಚಿಲ್ಲಿ ಚಿಕನ್ ಮಾಡೋದನ್ನ ಹೇಳ್ಕೊಡ್ತೀನಿ ಈಗ ಬೇಕಾಗಿರೋ ಸಾಮಗ್ರಿಗಳು ಬೆಣ್ಣೆ ಬೆಣ್ಣೆ ಹಾಕಿ ಚೆನ್ನಾಗಿರುತ್ತೆ ಚಿಕನ್ ಉಪ್ಪು ಅರಿಶಿನ ಹಾಕಿ ಒನ್ ವೀಸಲ್ಲಿ ಕೂಗಿಸ್ಕೊಂಡಿದ್ದೀನಿ ಧನಿಯಾ ಪುಡಿ ಅರಿಶಿನ ಚಿಕನ್ ಮಸಾಲ ಉಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಈಗ ಮಿಕ್ಸಿಗೆ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಬೇಕು ಒಂದು ಕಡಾಯಿ ಇಡಿ ಕಡಾಯಿ ಕಾದ ನಂತರ ಬೆಣ್ಣೆ ಹಾಕಿ ಬೆಣ್ಣೆ ಸ್ವಲ್ಪ ಕರಗಬೇಕು ಕರಗಿದ ನಂತರ ಎರಡು ಹಸಿಮೆಣಸಿನ್ಕಾಯಾಗಿ ಕಟ್ ಮಾಡಬೇಡಿ ಹಾಗೆ ಸೀಳಿ ಹಾಗೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಾಕಿ ಬೆಳ್ಳುಳ್ಳಿನೂ ಹಿಡಿ ಹಿಡಿಯೇ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿದಂಥ ಪೇಸ್ಟ್ ಹಾಕಿ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಘಾಟೆಲ್ಲ ಹಾಗೆ ಸ್ವಲ್ಪ ಹಾಗೆ ಫ್ರೈ ಮಾಡ್ತಾ ಹೋಗಿ ಹಸಿ ಸ್ಮೆಲ್ ಹೋದ ನಂತರ ಸ್ವಲ್ಪ ನೀರು ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಅರಿಶಿನ ಧನಿಯಾ ಪುಡಿ ಚಿಕನ್ ಮಸಾಲ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಉಪ್ಪು ಹಾಕಿ ಉಪ್ಪು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಯಾಕಂದರೆ ಚಿಕನ್ ಬೇಯಿಸಿಕ ಹಾಕಿದ್ದೀವಲ್ಲ ಅದಕ್ಕೆ ಈಗ ಬೇಯಿಸಿದ ಚಿಕನ್ ಹಾಕಣ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು ಕೊನೆಯಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ನಾನು ಆಗಲೇ ಹೇಳಲಿಲ್ಲ ಹೀಗೆ ಹೇಳ್ತಿದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ನೋಡಿಕೊಂಡು ಹಾಕಿ ಕೊನೆಯಲ್ಲಿ ನಿಂಬೆ ರಸನ ಹಾಕಿ ಸ್ಟವ್ ಆಫ್ ಮಾಡಾದಮೇಲೆ ನಿಂಬೆ ರಸ ಹಾಕಿ ನಿಂಬೆ ರಸ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಈಗ ಆಂಧ್ರ ಚಿಲ್ಲಿ ಚಿಕನ್ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು